ಸೊ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲಿ ಪ್ರತಿದಿನ ನಾನು ಕನ್ನಡದ ಪ್ರಜಬಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನ್ ನೋಡಿ ಫ್ರೆಂಡ್ಸ್ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಸಮೀಕ್ಷೆಯಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ ಇದನ್ನು ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಸರ್ವೆ ಅಂತ ಕರಿತೇವೆ ಹಾಗಾದರೆ ಈ ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಅಂದ್ರೇನು ಇಲ್ಲಿ ನೋಡಿ ಪೆನ್ಸನ್ ಅಂತ ಬಂದರೆ ಭಾರತೀಯ ಪ್ರಪಂಚದಾದ್ಯಂತ ಹಿರಿಯ ನಾಗರಿಕರಾಗಿರ್ಬೋದು ಅಥವಾ ಕೆಲಸ ಮಾಡಿ ಕೊನೆಯಲ್ಲಿ ಅವರಿಗೆ ಬರ್ತಕ್ಕಂಥ ಪೆನ್ಷನ್ ಆಗಿರ್ಬೋದು ಆ ಪೆನ್ಷನ್ನು ಯಾವ ಯಾವ ದೇಶಗಳಲ್ಲಿ ಹೆಚ್ಚಾಗಿದೆ ಮತ್ತು ಯಾವ ದೇಶ ಪೆನ್ಷನ್ ಕೊಡುವುದರಲ್ಲಿ ಕೆಳಮಟ್ಟದಲ್ಲಿದೆ ಎಂಬತಕ್ಕಂಥದ್ದೇ ಈ ಒಂದು ಸಮೀಕ್ಷೆಯಾಗಿದೆ ಈ ಒಂದು ಸಮೀಕ್ಷೆಯಲ್ಲಿ ಭಾರತ ನಲವತ್ತೊಂದನೇ ಸ್ಥಾನದಲ್ಲಿದೆ ಸ್ನೇಹಿತರ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಲವತ್ತೊಂದನೇ ಸ್ಥಾನ ಹಾಗಾದರೆ ಇಲ್ಲಿ ಮಾಹಿತಿ ಪ್ರಕಾರ ಮುಖ್ಯವಾಗಿ ಈ ವರ್ಷ ಈ ಒಂದು ಗ್ಲೋಬಲ್ ಪೆನ್ಷನ್ ಇಂಡೆಕ್ಸಿಗೆ ಬಳಸಿಕೊಂಡಿರತಕ್ಕಂಥ ದೇಶಗಳು ನಲವತ್ನಾಲ್ಕು ದೇಶಗಳು ಈ ನಲವತ್ನಾಲ್ಕು ದೇಶಗಳಲ್ಲಿ ಭಾರತ ನಲವತ್ತೊಂದನೇ ಸ್ಥಾನದಲ್ಲಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ನಲವತ್ತ್ಮೂರು ದೇಶಗಳನ್ನು ಇಲ್ಲಿ ಸಮೀಕ್ಷೆಗೆ ಒಳಪಡಿಸಲಾಗಿತ್ತು ಭಾರತ ಇಲ್ಲಿ ನಲವತ್ತನೇ ಸ್ಥಾನದಲ್ಲಿತ್ತು ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎರಡು ಆಪ್ಷನ್ ನಂಬರ್ ಟು ಏನಿದೆ ನಲವತ್ತನೇ ಸ್ಥಾನ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ನಲವತ್ತನೇ ಸ್ಥಾನದಲ್ಲಿತ್ತು ಹಾಗಾದರೆ ಇಲ್ಲಿ ನಲವತ್ನಾಲ್ಕು ದೇಶಗಳು ಈಗ ಒಂದು ದೇಶ ಎಕ್ಸ್ಟ್ರಾ ಈ ವರ್ಷ ಸೇರಿಸಿಕೊಳ್ಳಲಾಗಿದೆ ಆ ದೇಶ ಯಾವುದು ಅಂತ ಕೇಳಿದರೆ ಪೋರ್ಚುಗಲ್ ಸ್ನೇಹಿತರೆ ಪೋರ್ಚುಗಲ್ ಹೊಸದಾಗಿ ನಲವತ್ನಾಲ್ಕನೇ ದೇಶವಾಗಿ ಸೇರಿಸಿಕೊಂಡು ಅದರ ಪೆನ್ಷನ್ ಸ್ಕೀಮನ್ನು ಕೂಡ ಇಲ್ಲಿ ಮಾಡಲಾಗಿದೆ ಓಕೆ ಇಲ್ಲಿ ಮುಖ್ಯವಾಗಿ ಹಾಗಾದರೆ ಈ ಒಂದು ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಸಮೀಕ್ಷೆಯಲ್ಲಿ ಯಾವ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ನಿಮಗೆ ಕೇಳ್ಬೋದು ಇಲ್ಲಿ ನೋಡಿ ಆಪ್ಷನ್ ನಂಬರ್ ಒನ್ನಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶವೇ ಐರ್ಲ್ಯಾಂಡ್ ಸ್ನೇಹಿತರೆ ಐರ್ಲ್ಯಾಂಡ್ ಇಲ್ಲಿ ಅಗ್ರಸ್ಥಾನದಲ್ಲಿದೆ ಐರ್ಲ್ಯಾಂಡ್ ಎಂಬತ್ನಾಲ್ಕು ಪಾಯಿಂಟ್ ಏಳು ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ಎರಡನೇ ಸ್ಥಾನ ಬಂದರೆ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಇಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನ ಅಂತ ಬಂದರೆ ಇಲ್ಲಿ ಡೆನ್ಮಾರ್ಕ್ ನೋಡಿ ಡೆನ್ಮಾರ್ಕ್ ಇಲ್ಲಿ ಮೂರನೇ ಸ್ಥಾನದಲ್ಲಿದೆ ಸ್ನೇಹಿತ ಡೆನ್ಮಾರ್ಕ್ ಸೊ ಹೀಗೆ ಈ ಮೂರು ದೇಶಗಳು ಗ್ಲೋಬಲ್ ಪೆನ್ಸನ್ ಇಂಡೆಕ್ಸ್ನಲ್ಲಿ ಅಗ್ರ ಸ್ಥಾನದಲ್ಲಿದೆ ಇನ್ನು ಅತ್ಯಂತ ಕಳಪೆ ಸ್ಥಾನ ಅಂದರೆ ನಲವತ್ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು ಅಂತಂದರೆ ಥೈಲ್ಯಾಂಡ್ ಓಕೆ ಥೈಲ್ಯಾಂಡ್ ದೇಶ ಇಲ್ಲಿ ಅತ್ಯಂತ ಕಳಪೆ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಸೊ ಇಲ್ಲಿ ಭಾರತ ಸುಧಾರಿಸಿದೆ ಒಂದು ಸ್ವಲ್ಪ ಮಟ್ಟಿಗೆ ನೋಡಿ ಮಾಹಿತಿ ಪ್ರಕಾರ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಕೀ ಸ್ಟ್ರೆಂತ್ಸ್ ಸೊ ಇದರಲ್ಲಿ ಕೀ ಸ್ಟ್ರೆಂತ್ಗಳಲ್ಲಿ ಭಾರತ ಸೊ ಇಲ್ಲಿ ಪೆನ್ಷನ್ ಸಿಸ್ಟಮ್ ಆ್ಯಸ್ ಇಂಪ್ರೂವ್ಡ್ ಆಗಿದೆ ಅಂತ ನೋಡಿ ಇಂಪ್ರೂವ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಮರ್ಸರ್ಸ್ ಸಿ ಎಫ್ ಸಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರ್ತಕ್ಕಂಥ ಈ ಪೆನ್ಷನ್ ಸ್ಕೀಮಲ್ಲಿ ಅಂದರೆ ಸಾರಿ ಪೆನ್ಷನ್ ಇಂಡೆಕ್ಸ್ನಲ್ಲಿ ಹೇಳಿದೆ ಇಲ್ಲಿ ನೋಡಿ ಮಾಹಿತಿ ಪ್ರಕಾರ ನಲವತ್ತೊಂದನೇ ಸ್ಥಾನದಲ್ಲಿದೆ ನಲ್ವತ್ನಾಲ್ಕು ದೇಶಗಳಲ್ಲಿ ಸೊ ಈಗ ಭಾರತ ನಲವತ್ತೊಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ತಿಳಿಸಿರ್ತಕ್ಕಂಥದ್ದು ಹಾಗಾದರೆ ಏನು ಮಾಹಿತಿ ನೋಡಿ ಇಲ್ಲಿ ಇದನ್ನು ಮುಖ್ಯವಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಮರ್ಸರ್ ಸಿ ಎಫ್ ಎ ಇನ್ಸ್ಟಿಟ್ಯೂಟ್ ಇದನ್ನು ಬಿಡುಗಡೆ ಮಾಡಿದೆ ಯಾವುದನ್ನ ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಸಮೀಕ್ಷೆ ಪ್ರಮುಖ ಸಂಸ್ಥೆಗಳು ನೋಡಿ ಎಂಬತ್ತೇಳು ಪಾಯಿಂಟ್ ಏಳು ಅಂಕಗಳೊಂದಿಗೆ ಇಲ್ಲಿ ಐರ್ಲ್ಯಾಂಡ್ ಐಸ್ಲ್ಯಾಂಡ್ ಸ್ನೇಹಿತರ ಸೋರಿ ಐರ್ಲ್ಯಾಂಡ್ ಅಂತ ಅಂದ್ಬಿಟ್ಟು ಐಸ್ಲ್ಯಾಂಡ್ ಇಲ್ಲಿ ಅಗ್ರಸ್ಥಾನ ಐಸ್ಲ್ಯಾಂಡ್ ಅಥವಾ ಹೈರ್ಲ್ಯಾಂಡ್ ಓಕೆ ಇನ್ನು ಎರಡನೇ ಸ್ಥಾನದಲ್ಲಿ ಇಲ್ಲಿ ನೆದರ್ಲ್ಯಾಂಡ್ ಇದೆ ಇದು ನೋಡಿ ಎಂಬತ್ತ ನಾಲ್ಕು ಪಾಯಿಂಟ್ ಆರು ಅಂಕಗಳು ಇನ್ನು ಡೆನ್ಮಾರ್ಕ್ ಇಲ್ಲಿ ಎಂಬತ್ತೆರಡು ಪಾಯಿಂಟ್ ಎರಡು ಅಂಕಗಳನ್ನು ಒಳಗೊಂಡಿದೆ ಓಕೆ ಇಲ್ಲಿ ಒಟ್ಟಾರೆಯಾಗಿ ನಲವತ್ತೊಂದು ಪಾಯಿಂಟ್ ಏಳು ಅಂಕಗಳನ್ನು ಪಡೆಯುವ ಮೂಲಕ ಥೈಲ್ಯಾಂಡ್ ಇಲ್ಲಿ ಕಳಪೆ ಸ್ಥಾನವನ್ನು ಪ್ರದರ್ಶಿಸಿದೆ ಸೂಚ್ಯಂಕದಲ್ಲಿ ನಲವತ್ನಾಲ್ಕು ದೇಶಗಳಲ್ಲಿ ಭಾರತ ನಲವತ್ತೊಂದನೇ ಸ್ಥಾನದಲ್ಲಿದೆ ಇದೇ ಆವೃತ್ತಿ ನಲವತ್ತ್ಮೂರು ದೇಶಗಳಲ್ಲಿ ಭಾರತ ನಲವತ್ತನೇ ಸ್ಥಾನದಲ್ಲಿತ್ತು ಇಂದಿನ ಆವೃತ್ತಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿ ಇತ್ತೀಚಿನ ಜಾಗತಿಕ ಶ್ರೇಯಾಂಕದಲ್ಲಿ ಪೋರ್ಚುಗಲ್ ಹೊಸದಾಗಿ ಇದರಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು ಇನ್ನು ಭಾರತ ಎಷ್ಟು ಅಂಕಗಳನ್ನು ಪಡೆದಿದೆ ನೋಡಿ ಒಟ್ಟಾರೆ ಸೂಚ್ಯಂಕ ಮೌಲ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ನಲವತ್ತ್ ಮೂರು ಪಾಯಿಂಟ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ನಲವತ್ನಾಲ್ಕು ಪಾಯಿಂಟ್ ನಾಲ್ಕಕ್ಕೆ ಹೆಚ್ಚಳದೊಂದಿಗೆ ಭಾರತವು ಕನಿಷ್ಠ ಸುಧಾರಣೆಯನ್ನು ಕಂಡಿದೆ ಅಂದರೆ ಕನಿಷ್ಠ ಅಂದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಂಡಿರ್ತಕ್ಕಂಥದ್ದನ್ನು ಇಲ್ಲಿ ಕೊಡಲಾಗಿದೆ ಆದಾಗ್ಯೂ ಸ್ಕೋರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೈದು ಪಾಯಿಂಟ್ ಏಳಕ್ಕಿಂತ ಕಡಿಮೆಯೇ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಜಾಸ್ತಿ ಇತ್ತು ಇನ್ನು ಮೂರು ಉಪ ಸೂಚ್ಯಂಕಗಳ ಯಾವ್ಯಾವ ಸೂಪ್ಯ ಸೂಚ್ಯಂಕಗಳನ್ನು ಬಳಸಿತ್ತು ಸಮರ್ಪಕತೆ ಸುಸ್ಥಿರತೆ ಸಮಗ್ರತೆ ಸೊ ಈ ಮೂರು ಸೂಚ್ಯಂಕಗಳಲ್ಲಿ ಭಾರತ ಕ್ರಮವಾಗಿ ಮೂವತ್ತ್ಮೂರು ಪಾಯಿಂಟ್ ಐದು ನಲವತ್ತೊಂದು ಪಾಯಿಂಟ್ ಎಂಟು ಅರವತ್ತೊಂದು ಪಾಯಿಂಟ್ ಜೀರೋ ಪಾಯಿಂಟ್ ಅಂತ ಸೊ ಇದು ಇದರಲ್ಲಿ ಸೊ ಈ ಮೂರು ಸೂಚ್ಯಂಕಗಳಲ್ಲಿ ಭಾರತ ಕ್ರಮವಾಗಿ ಈ ಅಂಕ ಪಡೆದುಕೊಂಡಿದೆ ಇದರಲ್ಲಿ ಮುಖ್ಯವಾಗಿ ಸುಸ್ಥಿರತೆ ಮತ್ತು ಸಮಗ್ರತೆ ಏನಿದೆ ಸೊ ಇದರಲ್ಲಿ ಅಂಕಗಳನ್ನು ಸ್ವಲ್ಪ ಕುಸಿತ ಮಾಡಿಕೊಂಡಿದೆ ಮೇಲೆ ಹೇಳಿದಂತೆ ಆಪ್ಷನ್ ಮೇಲುಗಡೆ ಯಾವುದು ಸಮರ್ಪಕತೆ ಸೊ ಇದರಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಸ್ನೇಹಿತರ ಸಮರ್ಪಕತೆಯಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಓಕೆ ನಾವೀಗ ಎಮ್ ಸಿ ಜಿ ಪಿ ಐ ಬಗ್ಗೆ ನೋಡೋದಾದರೆ ಓಕೆ ಗ್ಲೋ ಅಂದರೆ ಮರ್ಸಿಸ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರ್ತಕ್ಕಂಥ ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ ಇದನ್ನು ಸೊ ಇದರ ಬಗ್ಗೆ ನೋಡೋದಾದರೆ ಸೊ ಇದೊಂದು ಪಿಂಚಣಿ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತದೆ ದೇಶಗಳಲ್ಲಿ ವಿವಿಧ ದೇಶಗಳಲ್ಲಿ ಪಿಂಚಣಿ ವ್ಯವಸ್ಥೆಗಳನ್ನು ನಿರ್ವಹಿಸುತ್ತದೆ ಇದು ನಿವೃತ್ತಿ ಆದಾಯ ವ್ಯವಸ್ಥೆಗಳನ್ನು ಮಾನದಂಡಗೊಳಿಸುತ್ತದೆ ಈ ಪ್ರತಿಯೊಂದು ವ್ಯವಸ್ಥೆಗಳ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸುತ್ತದೆ ಮತ್ತು ಸಾಕಷ್ಟು ಮತ್ತು ಸಮರ್ಥನೀಯ ನಿವೃತ್ತಿ ಒಂದು ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳಲು ಶಿಫಾರಸುಗಳನ್ನು ಇದು ಒದಗಿಸುತ್ತದೆ ಇದು ಮೂರು ಉಪ ಸೂಚ್ಯಾಂಕಗಳಿಂದ ಮಾಡಲ್ಪಟ್ಟಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇವೆಲ್ಲ ಸಮರ್ಪಕತೆ ಸುಸ್ಥಿರತೆ ಸಮಗ್ರತೆ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇದು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿ ಏನಿದೆ ಇತ್ತೀಚೆಗೆ ಭಾರತ ಸರ್ಕಾರ ರದ್ದು ಮಾಡಿರುವ ಮಲ್ಟಿ ಡಿಸಿಪ್ಲಿನರಿ ಮಾನಿಟರಿಂಗ್ ಏಜೆನ್ಸಿ ಎಮ್ ಡಿ ಎಂ ಎ ಅನ್ನು ಡ್ಯಾಶ್ ಆಯೋಗದ ಶಿಫಾರಸ್ಸಿನ ಮೇಲೆಗೆ ನಾವು ಸ್ಥಾಪಿಸಲಾಗಿತ್ತು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಒನ್ ಎಮ್ ಸಿ ಜೈನ್ ಆಯೋಗ ಹಾಗಾದರೆ ಏನಿದು ಎಮ್ ಡಿ ಎಮ್ ಎ ಆಯೋಗ ನೋಡಿ ಇದು ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆಯ ತನಿಖೆಗಾಗಿ ಪ್ರಸ್ತಾಪಿಸಲಾದ ಬಹು ಶಿಸ್ತಿನ ಮೇಲ್ವಿಚಾರಣಾ ಸಂಸ್ಥೆ ಅಂತ ಹೇಳ್ತೀವಿ ಎಮ್ ಡಿ ಎಮ್ ಎ ಅಂದರೆ ಬಹು ಶಿಸ್ತಿನ ಮೇಲ್ವಿಚಾರಣಾ ಸಂಸ್ಥೆಯನ್ನು ಭಾರತ ಸರ್ಕಾರ ಈಗ ವಿಸರ್ಜಿಸಿದೆ ರದ್ದು ಮಾಡಿದೆ ಯಾಕೆ ಎಮ್ ಡಿ ಎಮ್ ಎ ರದ್ದು ಮಾಡಿದೆ ನೋಡಿ ರಾಜೀವ್ ಗಾಂಧಿ ಅವರನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಲ್ ಟಿ ಟಿ ಸಂಘಟನೆ ಕೊಂದು ಹಾಕುತ್ತದೆ ಓಕೆ ಹ್ಯೂಮನ್ ಬಾಂಬ್ ಆಗಿ ಅಲ್ಲಿ ರಾಜರತ್ನಂ ಅಂತ ಬರ್ತಾರೆ ಒಬ್ಬ ಲೇಡಿ ರಾಜರತ್ನಂ ಅಂತ ಬರ್ತಾರೆ ರಾಜರತ್ನಂ ಅಂತ ಸೊ ಈ ಒಂದು ಲೇಡಿ ಮಾನವ ಬಾಂಬಾಗಿ ಇವರನ್ನು ಅವರ ಹತ್ರ ಹೋಗಿ ಕಾಲಿಗೆ ನಮಸ್ಕರಿಸುವ ನೆಪದಲ್ಲಿ ಬ್ಲಾಸ್ಟ್ ಮಾಡಿಕೊಂಡು ಅವರನ್ನು ಹತ್ಯೆ ಮಾಡಲಾಗುತ್ತದೆ ಸೊ ಈ ಹತ್ಯೆಯ ತನಿಖೆಯನ್ನು ಮಾಡಲು ಮತ್ತು ಎಲ್ ಟಿ ಟಿ ಸಂಘಟನೆಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಈ ಒಂದು ಎಮ್ ಡಿ ಎಂ ಎನ್ನು ಆಗಿನ ಸರ್ಕಾರ ಅಂದರೆ ಪಿ ವಿ ನರಸಿಂಹರಾವ್ ನೇತೃತ್ವದಲ್ಲಿ ನೇಮಕ ಮಾಡಿರ್ತದೆ ಎಮ್ ಡಿ ಎಂ ಎ ಸಮಿತಿಯನ್ನು ಸೊ ಈ ಒಂದು ಆಯೋಗ ಯಾವುದಂದರೆ ಎಂ ಸಿ ಜೈನ್ ಆಯೋಗದ ಶಿಫಾರಸಿನ ಮೇಲೆ ಎಮ್ ಡಿ ಎಮ್ ಎನ್ನು ಆಯೋಗ ಮಾಡೋದಾಗುತ್ತದೆ ಸೊ ಎಮ್ ಡಿ ಎಮ್ ಎ ಇಲ್ಲಿಯವರೆಗೂ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ನಡೆಸಿಲ್ಲ ಮತ್ತು ಅವು ಮಾಡಿರತಕ್ಕಂಥ ಎಲ್ಲ ಕೆಲಸಗಳು ವಿಫಲವಾಗಿವೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈಗ ಇದನ್ನು ರದ್ದು ಮಾಡಿದೆ ಹಾಗಾದರೆ ಇದರ ಒಂದು ಪ್ರಮುಖ ಅಂಶಗಳು ನೋಡಿ ನಿನ್ನೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ರಾಜೀವ್ ಗಾಂಧಿ ಅವರ ಬಗ್ಗೆ ಓಕೆ ಎಮ್ ಸಿ ಜೈನ್ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಎರಡು ವರ್ಷಗಳ ಕಾಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಲ್ಟಿ ಡಿಸಿಪ್ಲಿನರಿ ಮಾನಿಟರಿಂಗ್ ಏಜೆನ್ಸಿಯನ್ನು ಸ್ಥಾಪಿಸಲಾಯಿತು ಎಂಸಿ ಸಿ ಜೈನ್ ಆಯೋಗವು ಆ ಅವಧಿಯಲ್ಲಿ ಉಗ್ರಗಾಮಿ ಗುಂಪಿಗೆ ಉದ್ದೇಶಿಸಲಾದ ಹತ್ಯೆ ಹಾಗೂ ಸಶಾಸ್ತ್ರಗಳ ಚಲನೆಯ ಮೊದಲು ಮತ್ತು ನಂತರ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಳಮ್ ಅಂತ ಹೇಳ್ತೀವಿ ಎಲ್ ಟಿ ಟಿ ಇ ಸೊ ಮುಂಭಾಗದ ಸಂಘಟನೆಗಳ ಬ್ಯಾಂಕ್ ವಹಿವಾಟು ಸೇರಿದಂತೆ ವಿವಿಧ ಲೀಡ್ಗಳನ್ನು ಇದು ಕಂಡಿತು ಆ ಕಾರಣಕ್ಕಾಗಿ ಇದನ್ನು ನೇಮಕ ಮಾಡಲಾಗಿತ್ತು ಇದು ಪ್ರ ಪ್ರತಿ ವರ್ಷ ವಿಸ್ತರಣೆಗಳನ್ನು ನೀಡಲಾಯಿತು ಮಾಜ್ ಆದರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆಯ ವ್ಯಾಪಕ ಪಿತೂರಿಯ ತನಿಖೆಯಲ್ಲಿ ಯಾವುದೇ ಪ್ರಗತಿಯನ್ನು ಮಾಡಲು ಇದು ವಿಫಲವಾಗುತ್ತದೆ ಆ ಕಾರಣಕ್ಕಾಗಿ ಇದನ್ನು ಈಗ ರದ್ದು ಮಾಡಲಾಗಿದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಇದು ನೋಡಿ ಫ್ರೆಂಡ್ಸ್ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿ ಏನಿದೆ ನೋಡಿ ಡೀಫ್ ಎಕ್ಸ್ಪೋನ ಹನ್ನೆರಡನೇ ಆವೃತ್ತಿ ಇಂಪಾರ್ಟೆಂಟ್ ಆಗುತ್ತೆ ಡಿಫೆನ್ಸ್ ಎಕ್ಸ್ಪೋ ಅಂತ ಹೇಳ್ತೀವಿ ಇದನ್ನು ಸೊ ಆಲ್ರೆಡಿ ಇದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಹನ್ನೆರಡನೇ ಆವೃತ್ತಿಯಲ್ಲಿ ಅನಾವರಣಗೊಳಿಸಲಾದ ಎಚ್ ಟಿ ಟಿ ಫಾರ್ಟಿ ಎಂದರೇನು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಈ ಎಚ್ ಟಿ ಟಿ ಫಾರ್ಟಿ ಎಂಬತಕ್ಕಂಥದ್ದು ಒಂದು ತರಬೇತಿ ವಿಮಾನ ಇಲ್ಲಿ ಮುಖ್ಯವಾಗಿ ನಿಮಗೆ ಇಲ್ಲಿ ನಾನು ಡೀಫ್ ಎಕ್ಸ್ಪೋ ಅಥವಾ ಡಿಫೆನ್ಸ್ ಎಕ್ಸ್ಪೋ ಅಂತ ಅಂದರೆ ನಿಮಗೆ ಇದು ಒಂದು ವಿಮಾನ ಅಂತ ಗೊತ್ತಾಗ್ಬಿಡುತ್ತೆ ಆಗ ವಿಮಾನ ಇಲ್ಲಿ ಹಿಂದೂಸ್ತಾನ್ ಅಂತ ಹೇಳ್ತೀವಿ ಇದನ್ನ ಓಕೆ ವಿಮ್ ಇಲ್ಲಿ ನೋಡಿ ವಿಮಾನ ಅಂತ ಇದೆ ಇದು ಒಂದು ಕ್ರಯೋಜೆನಿಕ್ ಹಡಗು ಸುಧಾರಿತ ಡ್ರೋನು ಮಲ್ಟಿ ನ್ಯಾಷನಲ್ ಬಂದೂಕು ಸೊ ಈ ತರಹದ ಆಪ್ಷನ್ಗಳನ್ನು ಕೊಟ್ಟರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆ ಕಾರಣಕ್ಕಾಗಿ ಇದೊಂದು ತರಬೇತುದಾರ ವಿಮಾನ ಸ್ನೇಹಿತರೆ ಇಲ್ಲಿ ಎಚ್ ಟಿ ಟಿ ಅಂದರೆ ಹಿಂದೂಸ್ತಾನ್ ಟರ್ಬೋ ಟ್ರೈನರ್ ಫೋರ್ಟಿ ಅಂತ ಹೇಳ್ತೀವಿ ಒಂದು ಇದೊಂದು ಟ್ರ ಟರ್ಬೋ ಟ್ರೈನರ್ ಸ್ನೇಹಿತರೆ ಓಕೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಏನಿದೆ ಅದು ಉತ್ಪಾದನೆ ಮಾಡಿರ್ತಕ್ಕಂಥ ಇದು ಇದೊಂದು ತರಬೇತುದಾರ ವಿಮಾನವಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಡಿಫೆನ್ಸ್ ಎಕ್ಸ್ಪೋನ ಹನ್ನೆರಡನೇ ಆವೃತ್ತಿಯಾಗಿದೆ ಎಲ್ಲಿ ನಡೀತಾ ಇದೆ ಗುಜರಾತಲ್ಲಿ ನಡೀತಾ ಇದೆ ಸ್ನೇಹಿತರೆ ಇದು ಕೂಡ ನಾನು ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಏನಿದೆ ಮಾಹಿತಿ ಪೇಪರಲ್ಲಿ ಅಂತ ನೋಡೋದಾದರೆ ನೋಡಿ ಸ್ಥಳೀಯ ಮೂಲ ತರಬೇತುದಾರ ವಿಮಾನ ಆಗಿರತಕ್ಕಂಥ ಎಚ್ ಟಿ ಟಿ ಫಾರ್ಟಿಯನ್ನು ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಡಿಫೆನ್ಸ್ ಎಕ್ಸ್ಪೋನ ಹನ್ನೆರಡನೇ ಆವೃತ್ತಿಯಲ್ಲಿ ಅನಾವರಣಗೊಳಿಸಲಾಯಿತು ಪ್ರಮುಖ ಅಂಶಗಳು ನೋಡಿ ಸ್ಥಳೀಯ ಬಿಸಿನ್ ಟ್ರೈನರ್ ಹೇರ್ ಕ್ರಾಫ್ಟ್ ಎಚ್ ಟಿ ಟಿ ಫೋರ್ಟಿ ಹಿಂದೂಸ್ತಾನ್ ಟರ್ಮೋ ಟ್ರೈನರ್ ಫೋರ್ಟಿಯನ್ನು ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಮತ್ತು ಇದನ್ನು ತಯಾರಿಸಿದೆ ಹೆಚ್ಚು ಸುಧಾರಿತ ಎಚ್ ಎ ಎಲ್ ಎಚ್ ಎಚ್ ಟಿ ಸಿಕ್ಸ್ಟಿ ಕಿರಣ್ ಅಂತ ಹೇಳ್ತೀವಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಸೊ ಇದು ನೋಡಿ ಇಲ್ಲಿ ಕಿರಣ್ ಎಂಬತಕ್ಕಂಥದ್ದು ಏನು ಗೊತ್ತಾ ಮಧ್ಯಂತರ ಜೆಟ್ ಚಾಲಿತ ತರಬೇತುದಾರ ವಿಮಾನ ಅಂದರೆ ಇಂಟರ್ಮಿಡಿಯೇಟ್ ಜೆಟ್ ಪವರ್ಡ್ ಟ್ರೈನರ್ ಏರ್ಕ್ರಾಫ್ಟ್ ಇದೊಂದು ಇಂಟರ್ಮಿಡಿಯೇಟ್ ಅಂದರೆ ಮಧ್ಯಂತರ ಜೆಟ್ಟು ಯಾವುದು ಇದನ್ನೇ ಕೇಳ್ಬೋದು ಎಚ್ ಎಚ್ ಜೆ ಟಿ ಸಿಕ್ಸ್ಟೀನ್ ಕಿರಣ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇನ್ನೊಂದು ಹಾಕ್ ಅಂತ ಬರುತ್ತೆ ಹಾಕ್ ಕೂಡ ಸುಧಾರಿತ ಜೆಟ್ ಟ್ರೈನರ್ ಆಗಿದೆ ಸ್ನೇಹಿತರೆ ಎ ಜಿ ಟಿ ಹಾಕ್ ಎ ಜಿ ಟಿ ಇವು ಅನುಮತಿಸುವ ಮೊದಲು ಹೊಸ ಪೈಲಟ್ಗಳಿಗೆ ತರಬೇತಿ ನೀಡಲು ಸೊ ಎಚ್ ಟಿ ಟಿ ಫೋರ್ಟಿಯನ್ನು ಐ ಎ ಎಫ್ ನೋಡಿ ಐ ಎ ಎಫ್ ಬಳಸುತ್ತಿದೆ ಈಗ ಇಂಡಿಯನ್ ಏರ್ ಫೋರ್ಸ್ ಅಕಾಡೆಮಿ ಅಂತ ಹೇಳಿದೀವಿ ಸೊ ಇದನ್ನು ಬಳಸ್ತಿದೆ ದ್ವೈವಾರ್ಷಿಕ ಡಿಫೆನ್ಸ್ ಎಕ್ಸ್ಪೋದ ಹನ್ನೆರಡನೇ ಆವೃತ್ತಿಯನ್ನು ಗುಜರಾತ್ನಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಈಗ ಆಯೋಜನೆ ಮಾಡಲಾಗ್ತಾ ಇದೆ ಅಟ್ ಪ್ರೆಸೆಂಟ್ಲಿ ನಡೀತಾ ಇದೆ ಗುಜರಾತ್ನ ಗಾಂಧಿನಗರದಲ್ಲಿ ಹಾಗಾದರೆ ಈ ಒಂದು ಏರ್ಫೋರ್ಸ್ ಅಕಾಡೆಮಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋದಾದರೆ ನೋಡಿ ಇತ್ತೀಚಿಗೆ ಈ ಒಂದು ಪ್ರಚಂಡಿ ಎಂಬತಕ್ಕಂಥ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಲ್ಟಿ ರೋಲ್ ಲೈಟ್ ಯುದ್ಧ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆಗೆ ಸೇರಿಸಲಾಯಿತು ಇದು ಕರೆಂಟ್ ಅಫೇರ್ಸ್ ಇದು ಓಕೆ ಪ್ರಚಂಡ್ ಅಂತ ಹೇಳ್ತೀವಿ ಇದು ಅದಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಸೊ ರಿವಿಜನ್ ಮಾಡ್ತಾ ಇರೋದು ನಿಮಗೆ ಇನ್ನೊಂದು ರಿವಿಜನ್ ಏನಂದರೆ ಭಾರತೀಯ ನೌಕಾಪಡೆಯ ಮಹಿಳಾ ಅಧಿಕಾರಿಗಳು ಇದು ಏಪ್ರಿಲ್ ತಿಂಗಳಲ್ಲಿ ಆಗಿರತಕ್ಕಂಥ ಕರೆಂಟ್ ಅಫೇರ್ಸು ಭಾರತೀಯ ನೌಕಾಪಡೆಯ ಮಹಿಳಾ ಅಧಿಕಾರಿಗಳು ಇತ್ತೀಚೆಗೆ ಅರೇಬಿಯನ್ ಸಮುದ್ರಕ್ಕೆ ತಮ್ಮ ಮೊದಲ ಎಲ್ಲ ಮಹಿಳಾ ಸ್ವಾತಂತ್ರ್ಯ ಅಂದರೆ ಸಾಗರ ವಿಚಕ್ಷಣ ಮತ್ತು ಕಣ್ಗಾವಲು ಕಾರ್ಯಾಚರಣೆ ಮ್ಯಾರಿಟೈಮ್ ರೀಕನಿಸ್ಟೂಷನ್ ಸಂದ್ ಸರ್ವಿಲೆನ್ಸ್ ಮಿಷನ್ ಅಂತ ಹೇಳ್ತೀವಿ ಸೊ ಪೂರ್ಣಗೊಳಿಸಿದ ನಂತರ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಸ್ನೇಹಿತರೆ ಇದನ್ನು ಯಾವುದೇ ಯುದ್ಧ ವಿಮಾನ ಬಳಸಿದಾರೆ ಅದಕ್ಕೆ ಡೋರ್ನಿಯರ್ ಟು ಟ್ವೆಂಟಿ ಏಯ್ಟ್ ವಿಮಾನದಲ್ಲಿ ಮಿಷನ್ ಪೂರ್ಣಗೊಂಡಿದೆ ಇದು ಕೂಡ ಕರೆಂಟ್ ಅಫೇರ್ಸು ತುಂಬಾ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಪಿ ಎ ಬಿ ಪೇಪರ್ನ ಪ್ರಮುಖ ಮಾಹಿತಿ ಏನಿದೆ ಮಾಹಿತಿ ನೋಡಿ ಮುಖ್ಯಮಂತ್ರಿ ಅಮೃತಂ ವಾತ್ಸಲ್ಯ ಯೋಜನೆಗೆ ಪಿ ಎಮ್ ಜೈ ಯೋಜನೆಯಡಿಯಲ್ಲಿ ಆಯುಷ್ಮಾನ್ ಕಾರ್ಡನ್ನು ವಿತರಿಸಲಾಗಿದೆ ಹಾಗಾದರೆ ಈ ಒಂದು ಮುಖ್ಯಮಂತ್ರಿ ಅಮೃತಮ್ ವಾತ್ಸಲ್ಯ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ಕ್ವಶನ್ನು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಗುಜರಾತ್ ನೋಡಿ ಗುಜರಾತ್ ಸರ್ಕಾರ ಮೂಲತಃವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ಮುಖ್ಯಮಂತ್ರಿ ಅಮೃತಮ್ ಎಂಬತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿತ್ತು ಓಕೆ ಸೊ ಈ ಒಂದು ಯೋಜನೆಯನ್ನ ಪಿ ಎಂ ಜೈ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರತಕ್ಕಂಥ ಪಿ ಎಂ ಜೈ ಯೋಜನೆ ಅಡಿಯಲ್ಲಿ ಈಗ ಅದರ ಅಡಿಯಲ್ಲಿ ಹೊಸದಾಗಿ ಆಯುಷ್ಮಾನ್ ಕಾರ್ಡನ್ನು ವಿತರಿಸಲಾಗಿದೆ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಇದನ್ನು ನೋಡಿ ಮುಖ್ಯಮಂತ್ರಿ ಅಮೃತಮ್ ವಾತ್ಸಲ್ಯ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು ಸೊ ಇಂಪಾರ್ಟೆಂಟ್ ಆಗುತ್ತೆ ಏನಿದೆ ಮಾಹಿತಿ ನೋಡಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಇದನ್ನು ಬಿಡುಗಡೆ ಮಾಡಿದೆ ನೋಡಿ ಪಿ ಎಮ್ ಕಿಕ್ ಸ್ಟಾರ್ಟ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪಿ ಎಂ ಜೈ ಮಾ ಅಂತ ಹೇಳ್ತೀವಿ ಮಾ ಅಂದರೆ ಮುಖ್ಯಮಂತ್ರಿ ಅಮೃತಮ್ ಯೋಜನೆ ಅಂತ ಅರ್ಥ ಇದಾವೆ ಪಿ ಓಕೆ ಎಮ್ ಪಿ ಎಮ್ ಮಾ ಅಂದರೆ ಪ್ರಧಾನಮಂತ್ರಿ ಇಲ್ಲಿ ಪಿ ಎಮ್ ಜೈ ಎಂಬತಕ್ಕಂಥದ್ದು ಏನು ಅರ್ಥವನ್ನು ಕೊಡುತ್ತದೆ ಅಂತಂದರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಹೇಳ್ತೀವಿ ಇದನ್ನು ಪಿ ಎಮ್ ಜೈ ಈ ಒಂದು ಯೋಜನೆ ಅಡಿಯಲ್ಲಿ ಗುಜರಾತ್ ಸರ್ಕಾರ ಮುಖ್ಯಮಂತ್ರಿ ಮಾ ಇದು ಅಮೃತಮ್ ಅಂತ ಹೇಳ್ತೀವಿ ಎಂ ಎ ಅಂತ ಮುಖ್ಯಮಂತ್ರಿ ಅಮೃತಮ್ ವಾತ್ಸಲ್ಯ ಯೋಜನೆಯ ಆಯುಷ್ಮಾನ್ ಕಾರ್ಡ್ಸ್ ಇನ್ ಗುಜರಾತ್ ವ್ಯೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದನ್ನು ಇನಾಗ್ರೇಷನ್ ಮಾಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದರೆ ಏನಿದೆ ಮಾಹಿತಿ ನೋಡಿ ಅಕ್ಟೋಬರ್ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಪಿ ಎಂ ಜೈ ಮಾ ಯೋಜನೆಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಣೆ ಮಾಡಿದರು ಪ್ರಮುಖ ಅಂಶಗಳು ನೋಡಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯವರು ಎರಡು ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿ ಅಮೃತಂ ಎಂ ಎ ಯೋಜನೆಯನ್ನು ಪ್ರಾರಂಭಿಸಿದರು ಆರ್ಥಿಕವಾಗಿ ದುರ್ಬಲ ನಾಗರಿಕರಿಗೆ ದುಬಾರಿ ವೈದ್ಯಕೀಯ ಚಿಕಿತ್ಸೆ ಮತ್ತು ಮಧ್ಯಸ್ಥಿಕೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡಲು ವಿಮಾ ರಕ್ಷಣೆಯನ್ನು ಒದಗಿಸಲಾಯಿತು ನೋಡಿ ಇಲ್ಲಿ ದುಡ್ಡು ಕೊಡ್ತಾ ಇರಲಿಲ್ಲ ಸ್ನೇಹಿತರೆ ವಿಮಾ ರಕ್ಷಣೆಯನ್ನು ಅವರಿಗೆ ಒದಗಿಸಲಾಗ್ತಾ ಇತ್ತು ಓಕೆ ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಯೋಜನೆಯನ್ನು ವಾರ್ಷಿಕ ಆದಾಯ ಮಿತಿ ನಾಲ್ಕು ಲಕ್ಷ ಹೊಂದಿರುವವರಿಗೆ ಈ ಕುಟುಂಬಕ್ಕೆ ವಿಸ್ತರಿಸಲಾಯಿತು ಅಂದರೆ ಅವರ ಕ್ಯಾ ಇನ್ಕಮಲ್ಲಿ ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರತಕ್ಕಂಥ ಕುಟುಂಬಗಳಿಗೆ ಈ ಒಂದು ಮಾ ಯೋಜನೆಯನ್ನು ಅವರಿಗೆ ವಿಸ್ತರಿಸಲಾಗುತ್ತದೆ ಇದನ್ನು ನಂತರ ಇತರ ಗುಂಪುಗಳನ್ನು ಒಳಗೊಳ್ಳುವ ವಿಸ್ತರಿಸಲಾಯಿತು ಮತ್ತು ಮುಖ್ಯಮಂತ್ರಿ ಅಮೃತಂ ವಾತ್ಸಲ್ಯ ಯೋಜನೆ ಎಂದು ಮರುನಾಮಕರಣ ನೋಡಿ ಮೊದಲು ಮಾ ಇರ್ತಕ್ಕಂಥ ಯೋಜನೆಯನ್ನು ಈಗ ಮಾ ವಾತವಾಗಿದೆ ವಾತ್ಸಲ್ಯ ಅಂತಕ್ಕಂಥ ಪದವನ್ನು ಸೇರ್ಪಡೆಗೊಳಿಸಲಾಗಿದೆ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸಿತ್ತು ನೋಡಿ ಎ ಬಿ ಪಿ ಎಮ್ ಜೈಯನ್ನು ಪ್ರಾರಂಭಿಸಿತ್ತು ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ವಿಶ್ವದ ಅತಿದೊಡ್ಡ ಸರ್ಕಾರಿ ನಿಧಿಯ ಆರೋಗ್ಯ ವಿಮಾ ಯೋಜನೆಯಾಗಿದ್ದು ಪ್ರತಿ ಕುಟುಂಬಕ್ಕೆ ಗರಿಷ್ಠ ಐದು ಲಕ್ಷದವರೆಗೆ ರಕ್ಷಣೆಯನ್ನು ನೀಡುತ್ತದೆ ಪ್ರಾಥಮಿಕ ಆಗಿರ್ಬೋದು ಮಾಧ್ಯಮಿಕ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಗಳಿಗೆ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿವರೆಗೂ ಖರ್ಚು ಮಾಡ್ಕೋಬಹುದು ನೋಡಿ ಗುಜರಾತ್ ಸರ್ಕಾರವು ಮಾ ಅಥವಾ ಮಾ ಯೋಜನೆಯನ್ನು ಕೇಂದ್ರ ಸರ್ಕಾರದ ಯೋಜನೆಯೊಂದಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಎಂ ಜೈ ಮಾ ಯೋಜನೆ ಎಂಬ ಹೆಸರಿನೊಂದಿಗೆ ಸಂಯೋಜಿಸಿತು ನಾವು ಪಿ ಎ ಬಿ ಪಿ ಎಮ್ ಜೆ ನೋಡೋ ಬಗ್ಗೆ ನೋಡೋದಾದರೆ ಅಂದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕುರಿತು ನೋಡೋದಾದರೆ ನೋಡಿ ಇದು ವೈದ್ಯಕೀಯ ವೆಚ್ಚಗಳಿಂದ ಉಂಟಾಗುವ ಆರ್ಥಿಕ ಹೊರೆಗಳನ್ನು ಕಡಿಮೆ ಮಾಡಲು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೆಂಟರಂದು ಪ್ರಾರಂಭಿಸಲಾಗಿದೆ ಇದು ವಯಸ್ಸು ಅಥವಾ ಕುಟುಂಬದ ಗಾತ್ರದ ಮೇಲೆ ಯಾವುದೇ ಮಿತಿ ಇಲ್ಲ ಮೊದಲೇ ಅಸ್ತಿತ್ವದಲ್ಲಿರುವ ಆರೋಗ್ಯ ಪರಿಸ್ಥಿತಿಗಳ ಮೇಲೆ ಯಾವುದೇ ನಿರ್ಬಂಧಗಳಿಲ್ಲ ಸೊ ಇದು ಕ ಆಗಿರ್ಬೋದು ಅಂಗಾಂಶ ಕಸಿ ಮುಂತಾದಕ್ಕೆಲ್ಲ ಚಿಕಿತ್ಸೆಯ ಪ್ಯಾಕೇಜನ್ನು ಒದಗಿಸುತ್ತದೆ ಇನ್ನು ಐದನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಏನಿದೆ ಇತ್ತೀಚೆಗೆ ಆಚರಿಸಲಾದ ಕತಿ ಬಿಹು ನೋಡಿ ಕತಿ ಬಿಹು ಹಬ್ಬ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇಲ್ಲಿ ಬಿಹು ಅಂತ ಬಂದರೆ ಯಾವ ಬಿಹು ಹಬ್ಬವನ್ನು ಎಲ್ಲಿ ಆಚರಣೆ ಮಾಡಲಾಗುತ್ತದೆ ಅಸ್ಸಾಂ ಸ್ನೇಹಿತರೆ ಆ ಕಾರಣಕ್ಕಾಗಿ ಇದು ಅಸ್ಸಾಂ ಸರಿಯಾಗಿರ್ತಕ್ಕಂಥ ಉತ್ತರ ಏನಿದೆ ಮಾಹಿತಿ ನೋಡಿ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಅಸ್ಸಾಂನಲ್ಲಿ ಕತ್ತಿ ಬಿಹು ಆಚರಿಸಲಾಗುತ್ತದೆ ಪ್ರಮುಖ ಅಂಶಗಳನ್ನು ಗಮನಿಸಿ ಕತ್ತಿ ಬಿಹು ಅಸ್ಸಾಂನಲ್ಲಿ ಆಚರಿಸಲಾಗುವ ಮೂರು ಬಿಹುಗಳಲ್ಲಿ ಒಂದಾಗಿದೆ ಇತರ ಎರಡು ಹಬ್ಬಗಳಂದರೆ ಬೊಂಗಾಲಿ ಬಿಹು ಅಥವಾ ಮತ್ತು ಬಾಗ್ ಬಿಹು ಇದು ಜನವರಿ ಹದಿಮೂರು ಅಥವಾ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಇನ್ನೊಂದು ರೋಂಗಾಲಿ ಅಥವಾ ಬುಹಾಂಗ್ ಬಿಹು ಅಂತ ಹೇಳ್ತೀವಿ ಇದು ಏಪ್ರಿಲ್ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸಲಾಗುತ್ತದೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಆಚರಣೆ ಮಾಡತಕ್ಕಂಥದ್ದೇ ಕತಿ ಬಿಹು ಹೀಗೆ ಮೂರು ಬಿಹು ಹಬ್ಬಗಳನ್ನು ಅಸ್ಸಾಂ ಸರ್ಕ ಅಸ್ಸಾಂ ರಾಜ್ಯ ಆಚರಿಸುತ್ತದೆ ಸ್ನೇಹಿತರ ಓಕೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಇತ್ತೀಚಿನ ಪ್ರಮುಖ ಪ್ರಚಲಿತ ಘಟನೆಗಳು ನೋಡಿ ಅಸ್ಸಾಂನ ಕಾಜಿರಂಗ್ ನ್ಯಾಷನಲ್ ಪಾರ್ಕಲ್ಲಿ ಇತ್ತೀಚೆಗೆ ಗೆಂಡಾಮೃಗಗಳ ಕೊಂಬುಗಳಿಂದ ಸಂಗ್ರಹಿಸಿದ ಚಿತಾಭಸ್ಮದಿಂದ ಸ್ಮಾರಕವನ್ನು ಅನಾವರಣಗೊಳಿಸಲಾಯಿತು ಇದನ್ನು ಕೂಡ ಆಲ್ರೆಡಿ ನಿಮ್ಮ ಮುಂದೆ ನಾನು ಹೇಳಿದ್ದೇನೆ ನೆಕ್ಸ್ಟ್ ನೋಡಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಸ್ಸಾಂ ಮುಖ್ಯಮಂತ್ರಿ ಡಾಕ್ಟರ್ ಹಿಮಂತ್ ಬಿಶ್ವ ಶರ್ಮಾ ಅವರು ಮಿಷನ್ ಭೂಮಿಪುತ್ರ ಓಕೆ ಮಿಷನ್ ಭೂಮಿಪುತ್ರವನ್ನು ಅನಾವರಣಗೊಳಿಸಿದರು ಈ ಮಿಷನ್ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸರಳೀಕೃತ ಮತ್ತು ಡಿಜಿಟಲ್ ರೀತಿಯಲ್ಲಿ ಡಿಜಿಟಲ್ ಜಾತಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ಓಕೆ ಸೊ ಏನೇ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಅಸ್ಸಾಂನ ದೀಮಾ ಅಸಾಹೋ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮೆಗಾ ಮೆಗಾಲಿಥಿಕ್ ಕಲ್ಲಿನ ಜಾಡಿಯನ್ನು ಪತ್ತೆ ಮಾಡಲಾಗಿತ್ತು ಮೂರು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಎರಡು ತಿಂಗಳ ಒಳಗಡೆ ನಡೆದಿರ್ತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆ ಇದು ಓಕೆ ಸೊ ಏನೇ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಆರನೇ ಪ್ರಮುಖ ಕ್ವಶನ್ ಇದು ಸೊ ಇದು ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಪ್ರಮುಖ ಮಾಹಿತಿ ಫ್ರೆಂಡ್ಸ್ ಏನಿದೆ ಕೆಳಗಿನ ಯಾವ ನದಿಯ ಮೇಲೆ ಭಾರತದ ಮೊದಲ ಕೇಬಲ್ ಕಮ್ ತೂಗು ಸೇತುವೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ನೋಡಿ ಕೇಬಲ್ ಕಮ್ ಒಂದು ಸಸ್ಪೆನ್ಸನ್ ಬ್ರಿಡ್ಜ್ ಅಂತ ಹೇಳ್ತೀವಿ ಇದಕ್ಕೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಕೃಷ್ಣಾ ನದಿ ಸ್ನೇಹಿತರೆ ಕೃಷ್ಣಾ ನದಿಯ ಮೇಲೆ ಈಗ ಕೇಬಲ್ ಒನ್ನೊಳಗೊಂಡಂತಹ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ನು ನೋಡಿ ಸೆಂಟ್ರಲ್ ಅಪ್ರೂವ್ಸ್ ಇಂಡಿಯಾ ಸ್ಪಷ್ಟ ಕೇಬಲ್ ಕಮ್ಸ್ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಅಕ್ರಾಸ್ ಕೃಷ್ಣ ರಿವರ್ ಓಕೆ ಕೃಷ್ಣ ರಿವರ್ನಲ್ಲಿ ಸೊ ಇದನ್ನು ಮಾಡಲಾಗ್ತಾ ಇದೆ ಹಾಗಾದರೆ ಏನಿದೆ ಈ ಒಂದು ಪೇಪರಲ್ಲಿ ಮಾಹಿತಿ ನೋಡಿ ಇಲ್ಲಿ ಆ ಬ್ರಿಡ್ಜನ್ನು ನೀವು ಇಲ್ಲಿ ಗಮನಿಸಬಹುದು ಸೊ ಕೇಬಲ್ ಆಧಾರಿತವಾಗಿರತಕ್ಕಂಥ ತೂಗು ಸೇತುವೆ ಇದು ಸ್ನೇಹಿತರೆ ಓಕೆ ನೋಡಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಇದು ಮುಖ್ಯವಾಗಿರುತ್ತದೆ ಇಂಪಾರ್ಟೆಂಟ್ ಈ ಎರಡು ರಾಜ್ಯಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತದೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೃಷ್ಣಾ ನದಿಯ ಮೇಲೆ ಐಕಾನಿಕ್ ಕೇಬಲ್ ಸ್ಟೇ ಕಮ್ ತೂಗು ಸೇತುವೆಯನ್ನು ಮೂವತ್ತು ತಿಂಗಳ ನಿರ್ಮಾಣ ಅವಧಿಯೊಂದಿಗೆ ಒಟ್ಟು ಅಲ್ಲಿ ಸಾವಿರದ ಎಂಬತ್ತೆರಡು ಪಾಯಿಂಟ್ ಐವತ್ತಾರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾಯಿದೆ ಸೊ ನಿತಿನ್ ಗಡ್ಕರಿ ಅವರು ಈ ಸೇತುವೆಗೆ ಇನ್ನಾಗ ಹೇಳಿದ್ದಾರೆ ಏನಂತ ಅಂದರೆ ಈ ಸೇತುವೆ ಏನಾದರೂ ಪೂರ್ಣಗೊಂಡರೆ ವಿಶ್ವದ ಎರಡನೇ ಮತ್ತು ಭಾರತದ ಮೊದಲನೆಯದು ಎಂದು ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರ ಓಕೆ ಸೊ ಏನೇ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಏಳನೇ ಪ್ರಮುಖ ಕ್ವಶನ್ ಇದು ಸೊ ಇದು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿ ಏನಿದೆ ಹಾಗಾದರೆ ನೋಡಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐ ಸಿ ಸಿ ಏನಿದೆ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಜೊತೆಗೆ ಮಹಿಳೆಯರು ಮತ್ತು ಹುಡುಗಿಯರ ಸಬಲೀಕರಣ ಮತ್ತು ಕ್ರಿಕೆಟ್ ಮೂಲಕ ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ಒಪ್ಪಂದ ಮಾಡಿಕೊಂಡಿದೆ ನೋಡಿ ವೇ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಯುನೆಸ್ ಎಫ್ ಐ ಸಿ ಸಿ ಸೊ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣ ಏನಂತಂದರೆ ಮಹಿಳೆಯರ ಸಮಾನತೆಯನ್ನು ಪುರುಷರೊಂದಿಗೆ ಮಹಿಳೆಯರ ಸಮಾನತೆಯನ್ನು ಗುರುತಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಹಾಗಾದರೆ ಏನಿದೆ ಮಾಹಿತಿ ನೋಡಿ ಐ ಸಿ ಸಿ ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಇನ್ ಟೈ ಅಪ್ ವಿತ್ ಯುನೆಸ್ ಸೊ ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರಲ್ಲಿ ನೀಡಿದ್ರು ನೋಡಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಯುನೆಸ್ಎಫ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಈ ಪಾಲುದಾರಕ್ಕೆ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಮುಂಬರುವ ಟಿ ಟ್ವೆಂಟಿ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವ ಟಿ ಟ್ವೆಂಟಿ ಎಲ್ಲಿ ನಡೀತಾ ಇದೆ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಸೊ ಇಲ್ಲಿ ಅದು ಒಪ್ಪಂದಕ್ಕೆ ಸಹಿ ಹಾಕಿದೆ ಇದರಲ್ಲಿ ಎಲ್ಲ ಹದಿನಾರು ಭಾಗವಹಿಸುವ ದೇಶಗಳು ಅಂದರೆ ಕ್ರಿಕೆಟ್ ಫೋರ್ ಗುಡ್ ಕೋಚಿಂಗ್ ಕ್ಲಿನಿಕ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗುವುದು ಅಂತ ನೀಡಿದ್ದಾರೆ ಓಕೆ ಸೊ ಇನ್ನು ನೋಡಿ ಈ ಕೌಶಲ್ಯಗಳು ನಾಯಕತ್ವ ಆಗಿರ್ಬೋದು ಸಮಸ್ಯೆ ಪರಿಹರಿಸುವುದು ಸ್ವಾಭಿಮಾನ ಮಹಿಳೆಯರು ಮತ್ತು ಹುಡುಗಿಯರನ್ನು ಸಬಲೀಕರಣಗೊಳಿಸಲು ಮತ್ತು ಲಿಂಗ ಸಮಾನತೆಯ ಮಹತ್ವದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಲು ಐ ಸಿ ಸಿ ತನ್ನ ಜಾಗತಿಕ ವೇದಿಕೆಯನ್ನು ಇಲ್ಲಿ ಅವರಿಗೆ ತಿಳಿಸಿದೆ ನಾವು ಐ ಸಿ ಸಿ ಬಗ್ಗೆ ನೋಡೋದಾದರೆ ನೋಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಇದು ವಿಶ್ವ ಆಡಳಿತ ಮಂಡಳಿಯಾಗಿದೆ ಇದನ್ನು ಜೂನ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾದ ಪ್ರತಿನಿಧಿಗಳು ಇಂಪೀರಿಯಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂಬತಕ್ಕಂಥ ಹೆಸರಿನಿಂದ ಸ್ಥಾಪನೆ ಮಾಡ್ತಾರೆ ಇದನ್ನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಾನ್ಫರೆನ್ಸ್ ಎಂದು ಮರುನಾಮಕರಣ ಮಾಡಲಾಯಿತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಂದು ಇದನ್ನು ನಾಮಕರಣ ಮಾಡಲಾಗುತ್ತದೆ ಓಕೆ ಸೊ ಐ ಸಿ ಸಿಯ ಪ್ರಧಾನ ಕಚೇರಿಯಲ್ಲಿದೆ ದುಬೈನಲ್ಲಿದೆ ಸ್ನೇಹಿತರೆ ಇನ್ನು ಪ್ರಸ್ತುತ ಸದಸ್ಯತ್ವ ನೂರ ಎಂಟು ದೇಶಗಳಿದೆ ಅಧಿಕೃತ ಭಾಷೆ ಇಂಗ್ಲೀಷು ಪ್ರಸ್ತುತ ಅಧ್ಯಕ್ಷರು ಗ್ರೇಗ್ ಬಾರ್ಕ್ಲೆ ಪ್ರಸ್ತುತ ಸಿ ಇ ಒ ಯಾರಂದರೆ ಜಪ್ ಅಲಾರ್ಡೀಸ್ ಪ್ರಧಾನ ವ್ಯವಸ್ಥಾಪಕರು ವಾಸಿಮ್ ಖಾನ್ ಸೊ ಇವರೆಲ್ಲ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇನ್ನು ನೆಕ್ಸ್ಟ್ ಎಂಟನೇ ಪ್ರಮುಖ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ನಿಧಾನರಾದ ಮತ್ತು ಮೌಖಿಕೆ ನಿರ್ಜಲೀಕರಣ ಸಿದ್ಧಾಂತ ನೋಡಿ ಓ ಓ ಆರ್ ಎಲ್ ಅಂತ ಹೇಳ್ತೀವಿ ಸ್ನೇಹಿತರೆ ಓ ಆರ್ ಎಲ್ ಅಂದರೆ ಏನು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಓಕೆ ಓರ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಓ ಆರ್ ಓ ಆರ್ ಎಸ್ ಅಂತಂದರೆ ಸೊ ಈ ಒಂದು ಮೌಖಿಕ ಪುನರ್ ನಿರ್ಜಲೀಕರಣ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ ಖ್ಯಾತ ವೈದ್ಯ ಯಾರು ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಟು ಡಾಕ್ಟರ್ ದಿಲೀಪ್ ಮಹಾಲನೋಬಿಸ್ ಅಂತ ಹೇಳ್ತೀವಿ ಸೊ ಇತ್ತೀಚೆಗೆ ಇವರು ನಿಧನರಾಗಿದ್ದಾರೆ ಇವರು ನೋಡಿ ಮುಖ್ಯವಾಗಿ ಅತಿಸಾರ ರೋಗಗಳಿಗೆ ಚಿಕಿತ್ಸೆಗಾಗಿ ನೋಡಿ ಅತಿಸಾರ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಆಗುತ್ತೆ ಈ ಅತಿಸಾರ ರೋಗ ಭಾರತದಲ್ಲಿ ತುಂಬಾ ಪ್ರಭಾವವಿದೆ ಈ ಅತಿಸಾರ ರೋಗದ ಚಿಕಿತ್ಸೆಗಳಿಗಾಗಿ ಅವರು ಓ ಆರ್ ಎಲ್ಲನ್ನು ಅನ್ನು ಅಭಿವೃದ್ಧಿಪಡಿಸ್ತಾರೆ ಅಂದರೆ ಓರಲ್ ರಿಹೈಡ್ರೇಷನ್ ರೆಸುಲ್ಯೂಷನ್ ಅಂತ ಹೇಳ್ತೀವಿ ಇದನ್ನು ನೋಡಿ ಅತಿಸಾರ ರೋಗಗಳ ಚಿಕಿತ್ಸೆಗಾಗಿ ಮೌಖಿಕ ಪುನರ್ ನಿರ್ಜಲೀಕರಣ ಸಿದ್ಧಾಂತದ ಬಳಕೆ ಮತ್ತು ಓರಲ್ ರಿಹೈಡ್ರೇಷನ್ ಒಂದು ಸೊಲ್ಯೂಷನ್ಸ್ ಅಭಿವೃದ್ಧಿಗೆ ಪ್ರವರ್ತಕರಾದ ಯುಗ ಪುರುಷ ಡಾಕ್ಟರ್ ದಿಲೀಪ್ ಮಹಾಲನೊಬೀಸ್ ಅವರು ನಿನ್ನೆ ಕೋಲ್ಕತ್ತಾದಲ್ಲಿ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಮಯದಲ್ಲಿ ಪಶ್ಚಿಮ ಬಂಗಾಳದ ಬೋಂಗೋನಲ್ಲಿನ ನಿರಾಶ್ರಿತರ ಶಿಬಿರದಲ್ಲಿ ಕಾಲಾರಾ ರೋಗಿಗಳಲ್ಲಿ ಓ ಆರ್ ಎಸ್ನ ಪರಿಣಾಮಕತ್ವವನ್ನು ಡಾಕ್ಟರ್ ಮಹಲಾನೋವಿಸ್ ಸಾಬೀತುಪಡಿಸ್ತಾರೆ ಡಾಕ್ಟರ್ ಮಹಲಾನೋವಿಸ್ ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಐದು ವರ್ಷಗಳ ಕಾಲ ಡಬ್ಲ್ಯೂ ಎಚ್ ಒದ ಅತಿಸಾರ ರೋಗ ನಿಯಂತ್ರಕ ಕಾರ್ಯಕ್ರಮದ ಸದಸ್ಯರಾಗಿಯೂ ಕೂಡ ಇವರು ಕೆಲಸ ಮಾಡುತ್ತಾರೆ ಇದೆಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟು ಇನ್ನು ನೈನ್ತ್ ಕ್ವೆಶನ್ ನಾವು ನೋಡೋಣ ಬನ್ನಿ ಸ್ನೇಹಿತರೆ ನೈನ್ತ್ ಕ್ವೆಶನ್ ಇದು ನೋಡಿ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಕ್ಯೂ ಒನ್ ಮತ್ತು ಕ್ಯೂ ಟು ನೋಡಿ ಕ್ಯೂ ಒನ್ ಮತ್ತು ಕ್ಯೂ ಟೂಗಾಗಿ ಜಲ ಜೀವನ್ ಮಿಷನ್ ಗುರಿಯನ್ನು ಸಾಧಿಸಿದ ಭಾರತದ ಏಕೈಕ ರಾಜ್ಯ ಯಾವುದು ನೋಡಿ ಮೋಸ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ತಮಿಳುನಾಡು ತಮಿಳುನಾಡು ಜಲ ಜೀವನ್ ಮಿಷನ್ ಅಂತ ಹೇಳ್ತೀವಿ ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಏನು ಉದ್ದೇಶ ಪ್ರತಿಯೊಂದು ಗ್ರಾಮಗಳಲ್ಲಿ ಮನೆಯ ಮೂಲಕ ನಲ್ಲಿ ನೀರನ್ನು ಒದಗಿಸ್ತಕ್ಕಂಥ ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆ ಅಡಿಯಲ್ಲಿ ಕ್ಯೂ ಒನ್ ಮತ್ತು ಕ್ಯೂ ಟು ಅಂತ ಇದೆ ಸೊ ಆ ಒಂದು ಯೋಜನೆಯಡಿಯಲ್ಲಿ ಸ ಸಂಪೂರ್ಣವಾಗಿರತಕ್ಕಂಥ ಗುರಿ ಸಾಧಿಸಿದ ಭಾರತದ ಏಕೈಕ ರಾಜ್ಯ ಇದು ಒಂದೇ ರಾಜ್ಯ ಅಂತಂದರೆ ಅದು ತಮಿಳುನಾಡು ಸ್ನೇಹಿತರೆ ನೋಡಿ ಒಂದು ಮಾಹಿತಿ ಪೇಪರಲ್ಲಿ ಕೊಟ್ಟಿದ್ರು ತಮಿಳುನಾಡು ಈಸ್ ದ ಓನ್ಲಿ ಸ್ಟೇಟು ನೋಡಿ ಏಕೈಕ ರಾಜ್ಯ ಈಸ್ ದ ಓನ್ಲಿ ಸ್ಟೇಟ್ ಟು ಅಚೀವ್ಸ್ ಜಲ ಜೀವನ್ ಮಿಷನ್ ಟಾರ್ಗೆಟ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಟು ಕ್ಯೂ ಒನ್ ಅಂಡ್ ಕ್ಯೂ ಟು ನೋಡಿ ಓನ್ಲಿ ಸ್ಟೇಟ್ ಇದು ಒಂದೇ ರಾಜ್ಯ ಅಚೀವ್ ಮಾಡಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತದೆ ನೋಡಿ ಜಲ ಜೀವನ್ ಮಿಷನ್ಗಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಕ್ಯೂ ಒನ್ ಮತ್ತು ಕ್ಯೂ ಟುಗಾಗಿ ಗುರಿಯನ್ನು ಸಾಧಿಸಿದ ಏಕೈಕ ರಾಜ್ಯ ತಮಿಳುನಾಡು ಸೊ ಇದು ಒಟ್ಟು ಟೋಟಲ್ ಆಗಿ ಅರವತ್ತೊಂಬತ್ತು ಪಾಯಿಂಟ್ ಐವತ್ತೇಳು ಲಕ್ಷ ಕುಟುಂಬಗಳಿಗೆ ನಲ್ಲಿ ಮೂಲಕ ನೀ ಸಂಪರ್ಕ ಮಾಡಿದೆ ನೋಡಿ ನಲ್ಲಿಗಳ ಮೂಲಕ ಸಂಪರ್ಕ ಮಾಡಿ ನೀರನ್ನು ಒದಗಿಸಿದೆ ಈ ಒಂದು ಮಾಹಿತಿಯನ್ನು ಕೇಂದ್ರ ಜಲಶಕ್ತಿ ಸಚಿವರಾಗಿರ್ತಕ್ಕಂಥ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಗುರುವಾರ ಚೆನ್ನೈಗೆ ಭೇಟಿ ನೀಡಿ ಪೌರಾಡಳಿತ ಮತ್ತು ನೀರು ಸರಬರಾಜು ಸಚಿವ ಕೆ ಎನ್ ನೆಹರು ಅವರ ಸಮ್ಮುಖದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗಳಿಗೆ ನೋಡಿ ಈ ಒಂದು ಪಿ ಎಂ ಜಲ ಯೋಜನೆ ಯಾವುದಕ್ಕೆ ಪ್ರತಿ ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರಿನ ನಲ್ಲಿ ನೀರು ಸರಬರಾಜು ಮಾಡುವ ಭರವಸೆಗಾಗಿ ಜಲ ಜೀವನ್ ಮಿಷನ್ಗೆ ಸಂಬಂಧಿಸಿದ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿದರು ಇಲ್ಲಿ ಮುಖ್ಯವಾಗಿ ತಮಿಳುನಾಡು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕುಟುಂಬಗಳಿಗೆ ಸೊ ಈ ಕುಟುಂಬಗಳ ಪೈಕಿ ಅರವತ್ತೊಂಬತ್ತು ಪಾಯಿಂಟ್ ಐವತ್ತೇಳು ಲಕ್ಷ ಕುಟುಂಬಗಳು ಇಲ್ಲಿಯವರೆಗೆ ನಲ್ಲಿ ಸಂಪರ್ಕ ಪಡೆದಿವೆ ತಮಿಳುನಾಡಿನಲ್ಲಿ ನಲ್ಲಿ ಸಂಪರ್ಕ ಹೊಂದಿರುವ ಕುಟುಂಬಗಳ ಶೇಕಡಾವಾರು ಎಷ್ಟು ಅಂದರೆ ಐವತ್ತೈದು ಪಾಯಿಂಟ್ ಅರವತ್ತ್ಮೂರು ಪರ್ಸೆಂಟ್ ರಾಷ್ಟ್ರೀಯ ಸರಾಸರಿ ನೋಡೋದಾದರೆ ಐವತ್ತ್ಮೂರು ಪಾಯಿಂಟ್ ತೊಂಬತ್ತಾರು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಸ್ನೇಹಿತರೆ ಇದು ಆ ಕಾರಣಕ್ಕಾಗಿ ಈ ಒಂದು ಮಿಷನ್ ಅಡಿಯಲ್ಲಿ ಕ್ಯೂ ಒನ್ ಕ್ಯೂ ಟು ಸಾಧನೆಯಲ್ಲಿ ತಮಿಳುನಾಡು ಅಗ್ರ ಸ್ಥಾನ ಪಡೆದಿದೆ ನೆಕ್ಸ್ಟ್ ಟೆಂತ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರ ಸ್ಪೋರ್ಟ್ಸ್ ಜರ್ನಲಿಸ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಎಸ್ ಜೆ ಎಫ್ ಐ ಅಂತ ಹೇಳ್ತೀವಿ ನೋಡಿ ಓಕೆ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಫೆಡರೇಷನ್ ಆಫ್ ಇಂಡಿಯಾ ಸೊ ಈ ಪದಕವನ್ನು ಯಾರಿಗೆ ನೀಡಲಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಕಾಶ್ ಪಡುಕೋಣೆ ಸ್ನೇಹಿತರ ಪ್ರಕಾಶ್ ಪಡುಕೋಣೆ ಸೊ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದಾರೆ ಇವರೊಬ್ಬರು ಏನಿದೆ ಮಾಹಿತಿ ನೋಡಿ ಕ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ನಡೆದ ಬೆಚ್ಚಗಿನ ಸಮಾರಂಭದಲ್ಲಿ ಬ್ಯಾಡ್ಮಿಂಟನ್ ದಂತಕಥೆ ಪ್ರಕಾಶ್ ಪಡುಕೋಣೆ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಭಾರತೀಯ ಕ್ರೀಡಾ ಪತ್ರಕರ್ತರ ಫೆಡರೇಷನ್ ಪದಕವನ್ನು ನೀಡಲಾಗಿದೆ ಈಗ ನಾವು ಒನ್ ಲೈನಿನ ಅಂದರೆ ಒಂದೇ ಪದದಲ್ಲಿ ವಾಕ್ಯ ಮಾಡತಕ್ಕಂಥ ಕರೆಂಟ್ ಅಫೇರ್ಸನ್ನು ನೋಡೋಣ ನೋಡಿ ಹನ್ನೆರಡನೇ ಪ್ರಮುಖ ಕ್ವಶನ್ ಕರ್ನಾಟಕದ ಕುಂಭಮೇಳ ಇದನ್ನು ತ್ರಿವೇಣಿ ಸಂಗಮ ಅಂತ ಕರಿತೀವಿ ಸೊ ಪ್ರತಿವರ್ಷ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಮಂಡ್ಯ ಜಿಲ್ಲೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನೂತನ ಉಪ ಅಧ್ಯಕ್ಷರಾಗಿ ಯಾರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ ಸೊ ಮಲ್ಲಿಕಾರ್ಜುನ ಖರ್ಗೆ ಹದಿನಾಲ್ಕನೇ ಕ್ವಶನ್ ನೋಡಿ ಜಾಗತಿಕ ಕೈ ತೊಳೆಯುವ ದಿನವನ್ನು ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಸೊ ಅಕ್ಟೋಬರ್ ಹದಿನೈದರಂದು ಆಚರಣೆ ಮಾಡಲಾಗುತ್ತದೆ ಇನ್ನು ಹದಿನೈದನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ತೆಲಂಗಾಣ ಮತ್ತು ಸಾರಿ ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಓಕೆ ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ ಯಾವ ರಾಜ್ಯವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬತ್ತನೇ ವಿಶ್ವ ಆಯುರ್ವೇದ ಕಾಂಗ್ರೆಸ್ ಮತ್ತು ಆರೋಗ್ಯ ಎಕ್ಸ್ಪೋವನ್ನು ಆಯೋಜಿಸುತ್ತದೆ ನೋಡಿ ಒಂಬತ್ತನೇ ಆವೃತ್ತಿಯ ಆಯುರ್ವೇದ ಕಾಂಗ್ರೆಸ್ ಅಂಡ್ ಆರೋಗ್ಯ ಎಕ್ಸ್ಪೋ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಗೋವಾ ಒಂಬತ್ತನೇ ವಿಶ್ವ ಆರೋಗ್ಯ ಆಯುರ್ವೇದ ಕಾಂಗ್ರೆಸ್ ಮತ್ತು ಆರೋಗ್ಯ ಎಕ್ಸ್ಪೋ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ ನಡೆಸ್ತಾ ಇದೆ ಡಿಸೆಂಬರ್ ಹದಿನ ಎಂಟರಿಂದ ಹನ್ನೊಂದರವರೆಗೂ ಸೊ ಇಲ್ಲಿ ಆಯೋಜನೆ ಮಾಡ್ತಾ ಇದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅದು ಏಳನೇದು ನೋಡಿ ಹಿರಿಯ ಐ ಪಿ ಐ ಎಫ್ ಎಸ್ ಅಧಿಕಾರಿ ಪಾರ್ಥ ಸತ್ಪತಿ ಅವರು ಯಾವ ದೇಶಕ್ಕೆ ಭಾರತದ ಮುಂದಿನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ನೋಡಿ ಇದರನ್ನು ಪಾರ್ಥ ಸತ್ಪತಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೋಡಿ ಬೋಸ್ನಿಯಾ ಮತ್ತು ಅರ್ಜೆರ್ ಗೋವಿನಾ ಅಂತ ಅರ್ಜೆ ಗೋವಿನಾ ಇದಕ್ಕೆ ಸೊ ಇವರು ಭಾರತೀಯ ಮುಂದಿನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಇನ್ನು ಫ್ರೆಂಡ್ಸ್ ನಿಮಗಾಗಿ ಇವತ್ತಿನ ಪ್ರಶ್ನೆಗಳು ನೋಡಿ ಜಾಗತಿಕ ಪಿಂಚಣಿ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಎರಡನೇದಾಗಿ ಎ ಬಿ ಪಿ ಎಂ ಜೆ ಯೋಜನೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್